ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಸಾಗರ. ನಮ್ಮ ಕನ್ನಡ ಮೀಡಿಯಂ 24x7 ಚಾನೆಲ್ನಿಂದ ಈ ಬಾರಿ 2024 ನವೆಂಬರ್ನಲ್ಲಿ ಕನ್ನಡದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ಕನ್ನಡ ಕಹಳೆ. ಇದು ಕನ್ನಡ ಕಣ್ಮಣಿಗಳ ಕಾರ್ಯಕ್ರಮ. ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕನ್ನಡದ ಸ್ಪಷ್ಟತೆ ಹಾಗೂ ಶುದ್ಧತೆಯನ್ನು ನಾವು ನಿಮಗೆ ತೋರಿಸ್ತೀವಿ. ನೀವು ಹೇಗೆ ಮಾತಾಡ್ತೀರಾ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಒಂದು ಅದ್ಭುತವಾದಂತಹ ಕನ್ನಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಲೋಗೋ ಅನಾವರಣ ಕಾರ್ಯಕ್ರಮಕ್ಕೆ, ಈ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶ್ರೀ ಪುರುಷೋತ್ತಮ ಬಿಳಿಮಲೆ ಅವರು ಇದ್ದಾರೆ ನಮ್ಮ ಜೊತೆ. ಅವರನ್ನು ಸ್ವಾಗತಿಸ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀ ಪುಟ್ಟಯ್ಯ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಶಾಖೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಡಿ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಪತ್ರಕರ್ತರು ಆಗಿರುವಂತಹ ಮಂಜುನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕನ್ನಡ ಮೀಡಿಯಂ 24x7 ಚಾನೆಲ್ನ ಪ್ರಧಾನ ಸಂಪಾದಕರಾದಂಥ ಶ್ರೀ ಹೊನ್ನಾಳಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ರಂಗನಾಥ್ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಕಾರ್ಯಕ್ರಮ ಏನು, ಹೇಗಿರುತ್ತೆ ಅನ್ನೋದನ್ನು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂಥ ಹೊನ್ನಾಳಿ ಚಂದ್ರಶೇಖರ್ ಅವರು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ನಂದಿನಿ. ಏನಂದರೆ ಸರ್, ಈ ಕಾರ್ಯಕ್ರಮ ಕನ್ನಡ ಕಹಳೆ ಅಂತ ಅಂದ್ಕೊಂಡಿದ್ದೀವಿ. ಯಾರು ಗೆಲ್ತಾರೆ ಅವರಿಗೆ ಕನ್ನಡ ಕಣ್ಮಣಿ ಪ್ರಶಸ್ತಿ ಕೊಡೋಣ ಅಂತ. ಅಂದರೆ ಇಲ್ಲಿ ಕನ್ನಡವನ್ನು ಮಾತಾಡಬೇಕು ಅನ್ನೋದು, ಕನ್ನಡ ಮಾತಾಡೋದನ್ನು ಉತ್ತೇಜಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ನಾವು ಈ ನಿಟ್ಟಿನಲ್ಲಿ ನಾವೇ ಜನಗಳ ಹತ್ರ ಹೋಗ್ತೀವಿ, ಜನಗಳ ಹತ್ರ ಹೋಗಿ 3 ನಿಮಿಷ ಮಾತಾಡಿ ಅಂತೀವಿ. ಅಲ್ಲಿ ಕನ್ನಡದ ಶುದ್ಧತೆ ಅಥವಾ ಕನ್ನಡದ ಶ್ರೇಷ್ಠತೆ ಅನ್ನೋದಕ್ಕಿಂತ ಆ ಕನ್ನಡದ ವಾತಾವರಣದ ಭಾಷೆ ಏನಿದೆ ಆ ಭಾಷೆಯನ್ನು ಮಾತಾಡಬೇಕು, ಅವರು ಮಾತಾಡಿಸ್ಬೇಕು ಅಂತೇಳಿ. ಈ ರೀತಿ ನಮಗೆ ಒಂದು 500ಕ್ಕಿಂತ ಹೆಚ್ಚು ಜನರ ಹತ್ರ ಹೋಗೋಣ ಅಂತ ನಮ್ಮದು ಉದ್ದೇಶ ಇರೋದು, ಅವ್ರ ಹತ್ರ ಮಾತಾಡ್ಸೋಣ ಅಂತೇಳಿ. ಆ 500 ಜನರ ಹತ್ರ ಮಾತಾಡಿಸಿದ ಮೇಲೆ ಅದೆಲ್ಲ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಪ್ರತ್ಯೇಕವಾಗಿ ವಿಡಿಯೋ ಅಪ್ ಆಗುತ್ತೆ. ಆಮೇಲೆ ನಮ್ಮ ತೀರ್ಪುಗಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಡಿ ಮಂಜುನಾಥ್ ಇರ್ತಾರೆ. ಆಮೇಲೆ ರಂಗಕರ್ಮಿ, ರಂಗ ನಿರ್ದೇಶಕ ಡಾಕ್ಟರ್ ಸಾಸುವಳ್ಳಿ ಸತೀಶ್ ಇರ್ತಾರೆ. ಮತ್ತು ಸಮನ್ವಯ ಟ್ರಸ್ಟ್ನ ಸಮನ್ವಯ ಕಾಶಿ ಇರುತ್ತೆ. ಇವರು 3 ಜನ ತೀರ್ಪುಗಾರರು. ಇವರು ಆ ಒಂದು ವಾರಗಳಲ್ಲಿ ಬಂದಂಥ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಯಾರು ಹೇಗೆ ಮಾತಾಡಿದ್ದಾರೆ, ಏನಾಗಬೇಕಿತ್ತು, ಯಾವ ಥರ ಆಗಬೇಕಿತ್ತು, ಅವ್ರಿಗೇನು ಹೇಳಬೇಕು ಅಂತ ಅನಲೈಸ್ ಮಾಡ್ತಾರೆ. ಅಂತಿಮವಾಗಿ ಆಡಿಷನ್ ಮುಗಿದ ಮೇಲೆ 20 ಜನರನ್ನು ಆಯ್ಕೆ ಮಾಡ್ಕೋತೀವಿ. ಆ 20 ಜನರಿಗೆ ಒಂದು 10 ಸುತ್ತುಗಳಲ್ಲಿ ಈ ಕನ್ನಡದ ಪರೀಕ್ಷೆ ಆಗುತ್ತೆ. ಅಂದರೆ ಅವರು ಪಿಕ್ ಆ್ಯಂಡ್ ಸ್ಪೀಕ್ ಆಗ್ಬೋದು, ಅಥವಾ ಒಂದು ಚರ್ಚಾಸ್ಪಕೂಟ ಆಗ್ಬೋದು, ಅಥವಾ ಒಂದು ಗುಂಪು ಚರ್ಚೆ ಆಗ್ಬೋದು, ಅಥವಾ ಒಂದು ವಿಷಯ ಕೊಟ್ಟು ಮಾತಾಡಿ ಅಂತ ಹೇಳೋದಾಗಿರ್ಬೋದು. ಈ ಥರದ ಕೆಲವು ಸ್ಪರ್ಧೆಗಳನ್ನು ಮಾಡ್ತೀವಿ. ಅಂದರೆ ನೋಡುಗರಿಗೂ ಸಹ ಒಂದು ಕನ್ನಡದ ಬಗ್ಗೆ ಒಂದು ಆಸಕ್ತಿ ಬರಬೇಕು, ಮಾತುಗಾರಿಕೆ ತಿಳಿಬೇಕು ಅಂತೇಳಿ. ಅದಾದಮೇಲೆ ಗೆದ್ದವರಿಗೆ ಕನ್ನಡ ಕಣ್ಮಣಿ ಅನ್ನುವಂಥ ಪ್ರಶಸ್ತಿ ಕೊಡ್ತೇವೆ. ಮತ್ತು ಅಲ್ಲಿ ಒಂದು ನಿರೂಪಣಾ ಶೈಲಿಗೆ ಒಂದು ಪ್ರಶಸ್ತಿ ಇರುತ್ತೆ, ಅಥವಾ ಹೇಗೆ ಪ್ರೆಸೆಂಟ್ ಮಾಡಿದರು ಅಂತೇಳಿ, ಅಥವಾ ಇನ್ನೊಂದು ಭಾಷಣದ ಕಲೆಯಲ್ಲಿ ಹೇಗೆ ಅವ್ರದ್ದು ಆಟಿಟ್ಯೂಡ್ ಇತ್ತು ಅಂತೇಳಿ, ಆ ಥರ ಒಂದು 3-4 ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಕೊಡ್ತೀವಿ. ಒಟ್ಟು ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ರಿಯಾಲಿಟಿ ಕಾರ್ಯಕ್ರಮ, ಈ ಬೇರೆ ಬೇರೆ ರಿಯಾಲಿಟಿ ಮಾಡ್ಬೋದಿತ್ತು, ಆದರೆ ಇದರದ್ದೇ ಮಾಡೋಣ ಅನ್ನೋ ಉದ್ದೇಶದಿಂದ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ಕಾರ್ಯಕ್ರಮ ಅಂತೇಳಿ ನಾವು ಯೋಚನೆ ಮಾಡಿ ಅದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. 15 ಸ್ವಾತಂತ್ರ್ಯ ದಿನಾಚರಣೆಯ ದಿವಸ 15 ಈ ಕಾರ್ಯಕ್ರಮ ಶುರುವಾಗುತ್ತೆ. ನವಂಬರ್ವರೆಗೂ ಸಹ ನಡೆಯುತ್ತೆ ನಿರಂತರವಾಗಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರದು ದೆಹಲಿಯಲ್ಲಿ ಕನ್ನಡವನ್ನು ಕಲಿಸ್ತಾರೆ, ಕನ್ನಡ ಅಕ್ಷರವನ್ನು ಬೇರೆ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಕಲಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ಅವರು ಈ ಒಂದು ಶೀರ್ಷಿಕೆ ಅನಾವರಣ ಮಾಡ್ತಿರೋದು ಭಾಳ ಖುಷಿಯಾಗಿದೆ. ಹಾಗೂ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಕುಪ್ಪಳ್ಳಿಯಲ್ಲಿ ಇರತಕ್ಕಂಥ ಕನ್ನಡ ಕುವೆಂಪು ಕನ್ನಡ ಅಧ್ಯಯನ ಪೀಠದ ನಿರ್ದೇಶಕರಾದಂಥ ಪುಟ್ಟೇನವರ ಸಾಕ್ಷಿಯಾಗಿರೋದು ನನಗಂತೂ ನಮಗೆಲ್ರಿಗೂ ಸಹ ತುಂಬ ಖುಷಿಯಾಗಿದೆ. ಧನ್ಯವಾದಗಳು. ವಿಚಾರವಾಗಿ ತಿಳಿಸ್ಕೊಡಿ ಸರ್, ಈ ಕಾರ್ಯಕ್ರಮದಲ್ಲಿ ಎಷ್ಟು ವಯಸ್ಸಿನವರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಹಾಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗಿರುತ್ತೆ? ಈಗ ನಾವು ಮೊದಲನೇ ಹಂತದಲ್ಲಿ 14 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಭಾಗವಹಿಸ್ಬೋದು ಅಂತ. ವಿದ್ಯಾರ್ಥಿಗಳೇ ಆಗಿರ್ಬೋದು, ಸಾರ್ವಜನಿಕರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, 14 ವರ್ಷ ಮೇಲ್ಪಟ್ಟವರು ಭಾಗವಹಿಸ್ಬೇಕು ಅಂತೇಳಿ. ಎಲ್ಲರೂ ಸಹ ನಾವು ಯಾವುದೋ ಒಂದು ಜಾಗ ಲೊಕೇಶನ್ ಹೇಳ್ತೀವಿ, ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನ ಅಂತನೋ, ನಮ್ಮ ಸ್ಟುಡಿಯೋ ಅಂತನೋ ಹೇಳ್ತೀವಿ. ಎಲ್ರಿಗೂ ಅಲ್ಲಿಗೆ ಬರೋಕ್ಕಾಗದೇ ಇರ್ಬೋದು. ಎಲ್ಲಾದರೂ ನಾವು 25 ಜನ ಇದ್ದೀವಿ, ನಾವು 25 ಜನ ನಾವು ಮಾತಾಡ್ತೀವಿ ಅಂತಂದರೆ ಆ ಜಾಗಕ್ಕೆ ನಾವೇ ಹೋಗ್ತೀವಿ.
ಎಲ್ಲರೂ ಅವರ ಟೈಮ್ ನಾವು ನಿಗದಿ ಮಾಡಿದ ಟೈಮಿಗೆ ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ಅವರು ನಿಗದಿ ಮಾಡಿದ ಟೈಮ್ ಸಮಯಕ್ಕೆ ನಾವೇ ಆ ಸ್ಥಳಕ್ಕೆ ಹೋಗ್ತೀವಿ, ಶಾಲೆಗಳಿಗೆ ಹೋಗ್ತೀವಿ, ಜನರ ಸಮುದಾಯಗಳಲ್ಲಿ ಸೇರ್ತೇವೆ, ಅಲ್ಲಿ ಹೋಗ್ತೀವಿ, ಅಲ್ಲಿ ಮಾತಾಡಿಸ್ತೀವಿ. ಅಂದರೆ ನಮ್ಮದು ಗುರಿ ಇರೋದು ಅತಿ ಹೆಚ್ಚು ಜನ ಕನ್ನಡ ಮಾತಾಡಿಸ್ಬೇಕು ಅಂತ ಒಂದು. ಆಮೇಲೆ ಇನ್ನು ಭಾಳ ಜನಕ್ಕೆ ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಒಂದು 100 ಜನ 1000 ಜನ ಇಲ್ಲಿ ನಿಂತ್ಕೊಂಡು ಒಂದು ಸರಿ ಮಾತಾಡಿದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ನಾನು ಮಾತಾಡ್ಬೋದು, ನನಗೂ ಮಾತಾಡೋಕೆ ಬರುತ್ತೆ ಅಂತೇಳಿ. ಆ ಕಾನ್ಫಿಡೆನ್ಸನ್ನು ಸಹ ತರಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಥ್ಯಾಂಕ್ ಯು ಸರ್. ಹಾಗೆ ಈಗ ನಮ್ಮ ಕನ್ನಡ ಕಹಳೆ ಕಾರ್ಯಕ್ರಮದ ಶೀರ್ಷಿಕೆ ಅನಾವರಣ ಮಾಡಬೇಕಾಗಿ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹಾಗೆ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಆಗಿರುವಂತಹ ಪುಟ್ಟಯ್ಯ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕನ್ನಡ ಕಹಳೆ ಕಾರ್ಯಕ್ರಮನ ನಾವು ಮೈಸೂರು ಸ್ಯಾಂಡಲ್ ಕಂಪ್ನಿಗೆ, ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಆ ಸಂಸ್ಥೆಗೆ ಹೋಗಿ ಸಂಪರ್ಕ ಮಾಡಿದ್ವಿ, ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ. ಮೈಸೂರು ಸ್ಯಾಂಡಲ್ ಕನ್ನಡದೇ ಸಂಸ್ಥೆ, ದಶಕಗಳಿಂದ ಕನ್ನಡದಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಮತ್ತು ಈಗ ಕರ್ನಾಟಕ ಮಾತ್ರ ಅಲ್ಲ ಇಂಡಿಯಾದಲ್ಲಿ ಮತ್ತು ವಿದೇಶಗಳಲ್ಲೂ ಸಹ ಬ್ರ್ಯಾಂಡ್ ಆಗಿರ್ತಕ್ಕಂಥ ಕನ್ನಡದ ಕಂಪನ್ನು ಪಸರಿಸ್ತಾ ಇರತಕ್ಕಂಥ ಮೈಸೂರು ಸ್ಯಾಂಡಲ್ ಸಂಸ್ಥೆ, ಅವರು ಇಂಥ ಕನ್ನಡ ಕಾರ್ಯಕ್ರಮ ನೀವು ಮಾಡ್ತೀವಿ ಅಂದರೆ ನಾವು ಖಂಡಿತ ಜೊತೆಗಿರ್ತೀವಿ ಅಂತೇಳಿ ಆ ಟೈಟಲ್ ಜೊತೆ ಕೊಲಾಬ್ರೇಷನ್ಗೆ ಒಪ್ಕೊಂಡಿದ್ದಾರೆ ಮೈಸೂರು ಸ್ಯಾಂಡಲ್ ಸಂಸ್ಥೆ. ಹಾಗಾಗಿ ಮೈಸೂರು ಸ್ಯಾಂಡಲ್ ಸಂಸ್ಥೆಗೂ ಸಹ ನಾವು ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದು ಕನ್ನಡ ಮೀಡಿಯಂ ಅರ್ಪಿಸ್ತಾ ಇರುವಂತಹ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮ ಈಗ ನೆರವೇರಿದೆ. ಶೀರ್ಷಿಕೆಯನ್ನು ಅನಾವರಣಗೊಳಿಸಿದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಪುರುಷೋತ್ತಮ್ ಬಿಳಿಮಲೆ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಕನ್ನಡ ಮೀಡಿಯಂ ಈ ಥರದ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ 50ರ ಭಾಗವಾಗಿ ಸಂಯೋಜಿಸುತ್ತಿರುವುದು ತುಂಬ ಆಹ್ಲಾದಕರ ವಿಷಯ ಇದು. ಯಾಕಂದರೆ ಕನ್ನಡವನ್ನು ನಾವು ಇವತ್ತು ಕಟ್ಟಬೇಕಾದಂಥ ಬಗೆ ಅದು ಬೇರೆ ಬೇರೆ ರೀತಿಯದು. ಅದು ಮಾಧ್ಯಮದ ಮೂಲಕ, ಶಿಕ್ಷಣದ ಮೂಲಕ, ಹೋರಾಟಗಳ ಮೂಲಕ, ಬರವಣಿಗೆಯ ಮೂಲಕ, ಅದಕ್ಕೆ ಅನೇಕ ಮುಖಗಳಿವೆ. ಆ ಮುಖಗಳಲ್ಲಿ ಒಂದು ಮುಖವನ್ನು ನೀವೆಲ್ಲ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲೊಬ್ಬರಾದಂಥ ಮೈಸೂರು ಸ್ಯಾಂಡಲ್ ಸೋಪ್ ಅವರು ಕನ್ನಡದ ಒಂದು ಸಂಸ್ಥೆ. ನಾವು ಅವರಿಗೊಂದು ಪತ್ರ ಬರೆದಿವಿ, ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ಕನ್ನಡದಲ್ಲಿ ಯಾಕೆ ಬರೆಯೋದಿಲ್ಲ ಅಂತ. ಅವರು ತಕ್ಷಣ ಒಪ್ಪಿಕೊಂಡು ಈಗ ನೀವು ಹೊಸ ಮೈಸೂರು ಸ್ಯಾಂಡಲ್ ಸೋಪ್ ನೋಡಿದರೆ ಅದು ಕನ್ನಡ ಇದೆ ಅಂದರೆ ಕನ್ನಡಕ್ಕೆ ಕನ್ನಡ ಕಾಣಬೇಕು. ನಮಗೀಗ ಕನ್ನಡ ಉಳಿಬೇಕಾದರೆ ಕನ್ನಡ ಕಾಣುವುದು ಕೂಡ ಒಂದು, ಅಂದರೆ ಕನ್ನಡ ಕಂಡರೆ ಮಾತ್ರ ಕನ್ನಡ ಉಳಿತದ ಅಂತ ಅಲ್ಲ, ಅದು ಕಾಣಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ 60% ನಾಮಫಲಕಗಳನ್ನು ಕನ್ನಡದಲ್ಲಿ ಹಾಕಿ ಅಂತ. ಪಾರ್ಶ್ವಿಕವಾಗಿ ಯಶಸ್ವಿಯಾಗಿದೆ, ಆದರೆ ಅದು ಇನ್ನೂ ಹೆಚ್ಚು ಕಾಣಬೇಕು ಎಂಬ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ನೀವು ಕೂಡ ಮಾಡ್ತಾಯಿದ್ರಿ. ಈಗ ಸುಮಾರು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಬೇರೆ ಬೇರೆ ಥರದ ಹೋರಾಟಗಳ ಮೂಲಕ ಕನ್ನಡವನ್ನು ಕಟ್ಟಿದರು. ಆದರೆ ಅದು ಕಟ್ಟಿ ಇಷ್ಟು ವರ್ಷಗಳಾದ ಮೇಲೆ ಈಗ ಕನ್ನಡ ಬೇರೆ ಬೇರೆ ಥರ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಅದಕ್ಕೆ ಒಂದು ರಾಷ್ಟ್ರೀಯ ಬಿಕ್ಕಟ್ಟಿದೆ, ಒಂದು ಅಂತಾರಾಷ್ಟ್ರೀಯವಾದ ಬಿಕ್ಕಟ್ಟಿದೆ. ಹಿಂದೆ ಕನ್ನಡದ ಮೇಲೆ ಬೇರೆ ಭಾಷೆಗಳ ಪ್ರಭಾವ ಇತ್ತು, ಆದರೆ ಆ ಪ್ರಭಾವವನ್ನು ಮೀರಿ ಕನ್ನಡವನ್ನು ನಮ್ಮ ಸೃಜನಶೀಲ ಮನಸ್ಸುಗಳು ಕಟ್ಟಿದವು. ಆದ್ದರಿಂದ ಪಂಪನಿಗೆ ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆಮ್ಮು ಅಂತ ಹೇಳುವ ಧೈರ್ಯ ಇತ್ತು. ಯಾಕಂದರೆ ಹಾಗೆ ಈಸಿದ ಮೇಲೆಯೇ ಕೂಡ ಕನ್ನಡದಲ್ಲಿ ಒಂದು ಮಹಾಭಾರತವನ್ನು ಕಟ್ಟುತ್ತೇವೆ ಅಂತ. ನಮ್ಮ ವಚನಕಾರರಂತೂ ನಿಮಗೆ ಗೊತ್ತೇ ಇದೆ, ಅವರು ದೇವರಿಗೆ ಕನ್ನಡ ಕಲಿಸಿದರು. ಯಾಕಂದರೆ ವಚನಕಾರರು ಬರೆಯುವ ಕಾಲಕ್ಕೆ ನಮ್ಮ ದೇವರುಗಳಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರ್ತಿರಲಿಲ್ಲ, ಸಂಸ್ಕೃತ ಬಿಟ್ಟರೆ ಬೇರೆ ಭಾಷೆ ಬರ್ತಿರಲಿಲ್ಲ. ಇವರು ದೇವರುಗಳಿಗೆ ಕನ್ನಡ ಕಲಿಸಿ ನಂಬಿ ಕರೆದರೆ ಓ ಎಂಬನೇ ಶಿವನು ಅಂತ ಒಂದು ದೊಡ್ಡ ಪರಂಪರೆ ಇದೆ. ಆದರೆ ಈಗ ಕನ್ನಡ ಬಿಕ್ಕಟ್ಟಲ್ಲಿದೆ, ಅದು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬೆಳೀತಾ ಇಲ್ಲ. ಆಮೇಲೆ ತಾವು ಮಾಡೋರ ಕೆಲಸ ಭಾಳ ಮುಖ್ಯವಾದ್ದು. ಶುದ್ಧ ಕನ್ನಡ ಅಶುದ್ಧ ಕನ್ನಡ ಎಂಬ ಪ್ರಶ್ನೆ ಅಲ್ಲ ಇದು, ಕನ್ನಡವನ್ನು ನಾವು ಹೇಗೆ ಬಳಸ್ತೀವಿ ಅಂತ. ಈ ಕರ್ನಾಟಕದಲ್ಲೇ ಸುಮಾರು 230 ಕನ್ನಡೇತರ ಭಾಷೆಗಳಿವೆ. ಆ 230 ಕನ್ನಡೇತರ ಭಾಷೆಗಳು ಸಶಕ್ತವಾಗಿದ್ದಾಗ ಕನ್ನಡವೂ ಸಶಕ್ತವಾಗ್ತದೆ. ಹಾಗಾಗಿ ಕನ್ನಡವನ್ನು ಬೇರೆ ಬೇರೆ ಪ್ರದೇಶದವರು ಬಳಸುವಾಗ ಅದು ಒಂದೇ ರೀತಿ ಇರಬೇಕು ಅಂತಿಲ್ಲ. ಆದರೆ ಈಗ ನನಗೊಂದು PhD ಗ್ರಂಥ ಮೌಲ್ಯಮಾಪನಕ್ಕೆ ಬಂದರೆ ಅದರ ಮೊದಲ ಪುಟದಲ್ಲಿ 10 ತಪ್ಪುಗಳು ನನಗೆ ಸಿಗಬಾರದು. ನಾಮಪದ ಮತ್ತು ಕ್ರಿಯಾಪದ, ಏನು ಸರ್ವನಾಮ, ಇವುಗಳ ಸಂಬಂಧಗಳು ಕನ್ನಡದ ಮೂಲ ಗುಣ ಅದು. ನೀವು ಅದನ್ನು ತಪ್ಪಿಸಿದರೆ ಅರ್ಥ ಆಗಬೇಕಲ್ಲ ನಮಗೆ. ಈಗ ಒಬ್ಬರು ಕನ್ನಡವನ್ನು ಮಾತಾಡಿದಾಗ ಅರ್ಥ ಆಗಬೇಕಲ್ಲ. ನಾನು ಹೋಗುತ್ತದೆ ಅಂದರೆ ನಾನು ಹೋಗುತ್ತೇನೆ ಅಂತಲೇ ಹೇಳಬೇಕು, ಅದರಲ್ಲಿ ಬೇರೆ ದಾರಿ ಇಲ್ಲ. ಆದರೆ ನಾವು ಹೋಗ್ತೀನಿ ರೀ ಅಥವಾ ಇನ್ನೇನೋ ಆ ಥರ ಮಾತಾಡ್ಬೋದು.
ಅದಕ್ಕೆ ಅವಕಾಶಗಳಿದೆ. ಆದರೆ ಮೂಲ ರಚನೆಯನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಎಲ್ಲ ಭಾಷೆಗಳ ಗುಣ ಅದು. ನೀವು ಈ ನಿಟ್ಟಿನಲ್ಲಿ ಕನ್ನಡ ಬೆಳೆಸೋದಕ್ಕೆ ಕಾರ್ಯಕ್ರಮವನ್ನು ಹಾಕಿದ್ದೀರಿ. ಕನ್ನಡ ಪ್ರಾಧಿಕಾರದಿಂದ ಇದಕ್ಕೆ ಎಷ್ಟು ಸಹಾಯ, ಏನು ಸಹಾಯ ಮಾಡ್ಬೋದು ಎಂಬುದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಕಚೇರಿಗೆ ಹೋದ ಮೇಲೆ. ಬಟ್ ಭಾಳ ಸಂತೋಷ ನಿಮ್ಮಂಥವರ ಜೊತೆಗೆ ನಮ್ಮ ಒಂದು ಸೇರಿಕೊಂಡು ಕನ್ನಡವನ್ನು ಕಟ್ಟುವ ಕೆಲಸ ಮಾಡೋ ಸಂತೋಷ. ನಿಮ್ಮ ಈ ಅಭಿಯಾನ ಸಂಪೂರ್ಣ ಯಶಸ್ವಿಯಾಗಲಿ. ಕರ್ನಾಟಕ 50 ನವೆಂಬರ್ದಲ್ಲಿ ಸಂಪನ್ನಗೊಂಡಾಗ ಶಿವಮೊಗ್ಗ ಪರಿಸರದಲ್ಲಿ ಮತ್ತು ಈ ಎಲ್ಲ ಪರಿಸರದಲ್ಲಿ, ಇದೊಂದು ಕನ್ನಡ ಕೇಂದ್ರ ಜಾಗ ಇದು, ಇಲ್ಲಿ ಅದು ಇನ್ನಷ್ಟು ವಿಸ್ತಾರವಾಗಲಿ ಅಂತ ನಾನು ಆಶಿಸ್ತೇನೆ. ಶೀರ್ಷಿಕೆಯನ್ನು ಅನಾವರಣಗೊಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಕಾರ್ಯಕ್ರಮ 14 ವರ್ಷಕ್ಕಿಂತ ಹೆಚ್ಚಿನವರು ಯಾರು ಬೇಕಾದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 25 ಜನಕ್ಕಿಂತ ಹೆಚ್ಚಿಗೆ ನೀವು ಒಂದು ಸ್ಥಳದಲ್ಲಿ ಇದ್ದೀರಾ ಅಂತ ಅಂದರೆ ನಾವೇ ಅಲ್ಲಿಗೆ ಬಂದು ಈ ಒಂದು ಕಾಂಪಿಟೇಷನ್ನ ನಿಮಗೆ ನೆರವೇರಿಸಿ ಕೊಡ್ತೀವಿ. 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇವತ್ತಿನಿಂದನೇ ನೀವು ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಮಾಡ್ಕೋಬಹುದಾಗಿದೆ. ನಿಮಗೂ ಕೂಡ ಇಷ್ಟ ಇದ್ದರೆ 6366100334ಗೆ ಹಿಂದೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಒಂದೇ ನಮ್ಮ ಸ್ಥಳಕ್ಕೆ ಬರೋಕ್ಕೆ ಹೇಳ್ತೀವಿ, ಇಲ್ಲಾಂದರೆ ನಾವೇ ನಿಮ್ಮ ಸ್ಥಳಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಈ ರೀತಿ ಈ ಒಂದು ಕನ್ನಡ ಕಹಳೆ ಕಾರ್ಯಕ್ರಮ, ಇದು ಕನ್ನಡ ಕಣ್ಮಣಿಗಳ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತೀರ್ಪುಗಾರರಾಗಿ ಖ್ಯಾತ ನಿರೂಪಕರು ಹಾಗೂ ಸಮನ್ವಯ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂತಹ ಸಮನ್ವಯ ಕಾಶಿ ಅವರು ಇರ್ತಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಿ ಮಂಜುನಾಥ್ ಅವರು ಇರ್ತಾರೆ. ಹಾಗೆ ರಂಗಕರ್ಮಿಗಳು ಉಪನ್ಯಾಸಕರು ಆಗಿರುವಂತಹ ಸಾಸಿವೆಹಳ್ಳಿ ಸತೀಶ್ ಅವರು ಕೂಡ ಇರ್ತಾರೆ. ಇವರು ನಿಮ್ಮ ಕಾರ್ಯಕ್ರಮವನ್ನು ನೋಡಿ, ನಿಮ್ಮ ಮಾತನ್ನು ಆಲಿಸಿ, ನಿಮಗೆ ತೀರ್ಪನ್ನು ನೀಡ್ತಾ ಹೋಗ್ತಾರೆ. ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶೀರ್ಷಿಕೆಯನ್ನು ಅನಾವರಣಗೊಳಿಸಿ ಸಾಕ್ಷಿಯಾದಂತಹ ಇಲ್ಲಿ ನೆರವೇರಿರು ಇಲ್ಲಿ ಸಭೆಗೆ ಬಂದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.